ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಈಸಿ ಇವತ್ತು ನಾನು ಯಾವ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅಂತ ಹೇಳದೇ ಬೇಡ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಇವತ್ತಿನ ರೆಸಿಪಿ ರಸಗುಲ್ಲ ಅಂತ ಸಾಫ್ಟಾಗಿ ಸ್ಮೂತಾಗಿ ಹಾಗೆ ಅಷ್ಟೇ ನೀಟಾಗಿ ಸಣ್ಣ ಸಣ್ಣದಾಗಿ ಬರೋವಂಥ ಒಂದು ರಸಗುಲ್ಲ ತುಂಬ ಜ್ಯೂಸಿಯಾಗಿರುತ್ತೆ ಅಷ್ಟೇ ಬಾಯ್ಲಿಟ್ರೆ ಕರ್ಗೋ ಥರ ಇರೋದಂಥ ಒಂದು ರೆಸಿಪಿ ನಮಗೆ ರಬ್ಬರ್ ತಿಂತಾ ಇದ್ದೀವಿ ಅಂತ ಅನ್ಸಲ್ಲ ತುಂಬ ಸ್ಪಾಂಜಿ ಅಂತಲೂ ಅನ್ಸಲ್ಲ ಸಾಫ್ಟಾಗಿ ಕೂಡ ರಸಗುಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಇವತ್ತು ಮಾಡರೋದು ಮನೇಲಿ ಹಾಲು ಇಟ್ಟಿರ್ತೀವಿ ಸ್ಟೌವ್ ಮೇಲೆ ಸಡನ್ನಾಗಿ ಹಾಲು ಒಡೆದೋಗುತ್ತೆ ಆ ಹಾಲು ವೇಸ್ಟ್ ಆಯ್ತಲ್ಲ ಅಂತ ಅಂದ್ಕೊಳ್ಳೋ ಬದಲು ಅದೇ ಹಾಲಿನ ಒಡೆದೋಗಿರೋಂಥ ಭಾಗನ ಉಪಯೋಗಿಸ್ಕೊಂಡು ಅದರಿಂದ ಪನ್ನೀರನ್ನು ನಾವು ಮಾಡ್ಕೋಬೋದು ಅದೇ ರೀತಿ ಅದೇ ಪನ್ನೀರಿಂದ ನಾವು ರಸಗುಲ್ಲ ಕೂಡ ಮಾಡ್ಕೋಬೋದು ತುಂಬ ಸುಲಭವಾಗಿದೆ ಅಷ್ಟೇ ಟೇಸ್ಟಿಯಾಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಸಡನ್ನಾಗಿ ಮನೇಲಿ ಹಾ ಹಾಲು ಒಡೆದೋದಾಗ ಈ ರೀತಿ ಒಂದು ರೆಸಿಪಿ ದಿಢೀರಂತ ಕೂಡ ನಾವು ಮಾಡ್ಕೋಬೋದು ಕಡಿಮೆ ಸಾಮಾನಿಂದ ಅಷ್ಟೇ ಜ್ಯೂಸಿಯಾಗಿರುತ್ತೆ ಅಷ್ಟೇ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಕೂಡ ಇರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತಿನ ಹಾಲು ಕಾಯ್ಕಿಟ್ಟಾಗ ಇನ್ನೇ ನನಗಿದು ಅನುಮಾನ ಇದು ಮೋಸ್ಟ್ಲಿ ಇದು ಹೊಡೆದೋಗತ್ತೆ ಅಂತ ಅದಕ್ಕಾಗಿ ವಿಡಿಯೋ ಆನ್ ಮಾಡಿ ಇಟ್ಟಿದ್ದೀನಿ ಹಾಗೆ ಇದನ್ನು ನಾವು ಚೆನ್ನಾಗಿರೋ ಹಾಲನ್ನ ಕೂಡ ಒಡಿಸಿ ಕೂಡ ಪನ್ನೀರ್ ತೆಕ್ಕೋಬೋದು ಅಥವಾ ಒಡೆದೋಗಿರೋ ಹಾಲಿಂದ ಕೂಡ ಪನ್ನೀರ್ ತೆಗೆದು ರೆಸಿಪಿಯನ್ನು ಮಾಡ್ಕೋಬೋದು ಅಥವಾ ನಾವು ಹಾಲನ್ನು ಒಡಿಸಿ ಪನ್ನೀರ್ ತಕ್ಕೋಬೇಕು ಅಂದರೆ ಹಾಲು ಕಾಯ್ದು ಇನ್ನೇನು ಉಕ್ಕು ಬರ್ತಾ ಇದೆ ಅನ್ನುವಾಗ ಅರ್ಧ ಹೋಳು ನಿಂಬೆ ಹಣ್ಣನ್ನು ಹಿಂಡದ ಸಾಕು ಇದೇ ರೀತಿ ಪನ್ನೀರನ್ನು ನಾವು ಮನೆಯಲ್ಲೇ ಫ್ರೆಶ್ಶಾಗಿ ಕೂಡ ಪ್ರಿಪೇರ್ ಮಾಡ್ಕೋಬೋದು ಇದು ಒಡೆದು ಹೋದಂಥ ಹಾಲಿಂದ ಮಾಡ್ತಾ ಇರುವಂಥ ರಸಗುಲ್ಲ ಆಗಿರೋದ್ರಿಂದ ಈ ಒಡೆದೋಗಿರುವಂಥ ಹಾಲನ್ನು ನಾವು ಸಪ್ರೇಟ್ ಮಾಡ್ಕೋಬೇಕು ನೀರು ಮತ್ತು ಪನ್ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಕಾಟನ್ ಬಟ್ಟೆಯಿಂದ ಶೋಧಿಸ್ಕೊಂಡು ನಾವು ತೆಕ್ಕೋಬೇಕಾಗತ್ತೆ ಅಥವಾ ನಾವು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನಲ್ಲಿ ಇದೆ ಅಂತವಾಗ ಈ ರೀತಿ ಒಂದು ಸ್ಟ್ರೈನರ್ ಟೀ ಅಥವಾ ಕಾಫಿ ಶೋಧಿಸೋದಕ್ಕೆ ಅಂತ ಇಟ್ಟಿರುವಂಥ ಸ್ಟ್ರೈನರಿಂದ ಕೂಡ ನಾವು ಈ ಪನ್ನೀರನ್ನು ಸಪ್ರೇಟ್ ಮಾಡ್ಕೋಬೋದು ಹಾಗೆ ನಾವು ತೆಗ್ದಿರುವಂಥ ನೀರೇನಿರುತ್ತೆ ಅದನ್ನು ಕೂಡ ಬಿಸಾಕ್ತೆ ಇದರಿಂದ ನಾವು ಚಪಾತಿಗೆ ಅಥವಾ ರೊಟ್ಟಿಗೆ ಹಿಟ್ ಕಲಿಸುವಾಗ ಉಪಯೋಗಿಸ್ಕೋಬೋದು ಅದರಲ್ಲೂ ಒಂದು ಒಳ್ಳೆ ಕ್ಯಾಲ್ಸಿಯಂ ಇರೋವಂಥ ಒಂದು ಏನು ಅಂಶ ಇರೋದರಿಂದ ಇದನ್ನು ಕೂಡ ವೇಸ್ಟ್ ಮಾಡಿದೆ ನಾವು ಈ ನೀರನ್ನು ಹಿಟ್ಟು ಕಲಸೋದಕ್ಕೆ ಬಳಸ್ಕೋಬೋದು ಈ ಪನ್ನೀರಲ್ಲಿರುವಂಥ ನೀರಿನ ಅಂಶ ನೀಟಾಗಿ ಒಂದೇ ಒಂದು ಡ್ರಾಪ್ ಇಲ್ದಂಗೆ ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಹಿಂಡ್ಕೊಂಡು ತೆಕ್ಕೋಣ ನಿಮಗೆ ಯಾವುದರಲ್ಲಿ ಕಂಫರ್ಟಬಲ್ ಅನ್ಸುತ್ತೆ ಅದರಲ್ಲಿ ಮಾಡ್ಕೋಬೋದು ಟೀಸ್ಟ್ ಏನರಿಂದ ಈಸಿಯಾಗಿ ಮಾಡ್ಕೋಬೋದು ಅಂದರೆ ಇದರಲ್ಲೇ ಮಾಡ್ಕೋಬೋದು ಅಥವಾ ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಹಿಂಡು ಕೂಡ ಒಂದೇ ಒಂದು ಡ್ರಾಪ್ ಇಲ್ದಂಗೆ ನಾವು ಇದನ್ನು ಹಿಂಡಿ ತಗೊಳ್ಳೋಣ ನೋಡಿ ಈ ಥರ ಸಾಫ್ಟಾಗಿ ನಮಗೆ ಸಿಗುತ್ತೆ ಇದರಿಂದ ನಾವಿವತ್ತು ಪನ್ನೀರ್ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಮುಂಚೆ ಕೂಡ ನಾನು ಸ್ವಲ್ಪ ಪನ್ನೀರನ್ನು ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಹಾಲು ಒಡೆದೋಗಿರೋಂಥ ಹಾಲಿಂದ ಸಿಕ್ಕಿರೋಂಥ ಪನ್ನೀರನ್ನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಈಗ ಬೇಸಿಗೆ ಆಗಿರೋ ಕಾರಣ ಕೆಲವು ಸತಿ ಹಾಲು ಒಡೆದೋಗುತ್ತೆ ಸೊ ಅಂಥ ಒಂದು ಹಾಲು ಒಡೆದೋದ ಹಾಲಿಂದ ತೆಗ್ದಿರೋಂಥ ಪನ್ನೀರ್ ಇದು ಈ ಪನ್ನೀರಿಂದ ನಾವಿವತ್ತು ರಸಗುಲ್ಲ ಮಾಡೋಣ ಇದನ್ನ ಮೊದಲು ನಾವು ಸಾಫ್ಟ್ ಮಾಡ್ಕೋಬೇಕಾಗುತ್ತೆ ದೊಡ್ಡ ತಟ್ಟೆನಲ್ಲಿ ಹಾಕ್ಕೊಂಡಿದ್ದೀನಿ ರಸಗುಲ್ಲ ಅಂತಂದರೆ ನಮಗೆ ಬಾಯ್ಲಿಟ್ರೆ ಕರ್ಗು ಹಾಗಿರುತ್ತೆ ಅಂತ ಹೇಳಿದೆ ಅಷ್ಟು ಸಾಫ್ಟಾಗಿ ಆಗಬೇಕು ಅಂದರೆ ಇದೇ ನಮಗೆ ಮುಖ್ಯವಾಗಿ ಮಾಡಬೇಕಾಗಿರೋಂಥ ಕೆಲಸ ದೊಡ್ಡ ತಟ್ಟೆನಲ್ಲಿ ಹಾಕ್ಕೊಂಡು ಸುಮಾರು ನಾಲ್ಕರಿಂದ ಐದು ಸರ್ತಿ ಇದೇ ರೀತಿ ರಿಪೀಟ್ ಮಾಡ್ತಾ ನಾವು ಅಂಗೈಯಲ್ಲಿ ಚೆನ್ನಾಗಿ ಉಜ್ಕೊಂಡು ಮುಟ್ಟದಾಗ ಅದು ನಮಗೆ ಕೈಗೆ ಸಾಫ್ಟಾಗಿ ಸಿಗೋ ಸಿಗಬೇಕು ಹಾಗೆ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ತೀಡ್ಕೊಳ್ಳೋಣ ಇದು ನಮಗೆ ನೋಡ್ತಾ ಇದ್ದೆ ಕೈಗೆ ಸಿಗ್ತಾ ಇರುತ್ತೆ ಸ್ವಲ್ಪ ಸಾಫ್ಟಾಗಿ ಅವ್ರಿಗೂ ಇದೇ ರೀತಿ ರಿಪೀಟ್ ಮಾಡ್ಕೋಬೇಕು ನಾಲ್ಕೈದು ಸರ್ತಿ ನಾವು ಇದನ್ನು ಚೆನ್ನಾಗಿ ತೀಡ್ಕೊಂಡು ನಂತರ ಇದು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ ಗೊತ್ತಾದ ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ ಕಾರ್ನ್ ಕಾರ್ನ್ಫ್ಲವರ್ ಅಥವಾ ಮೈದಾ ಹಿಟ್ಟು ಎರಡರಲ್ಲಿ ಯಾವುದಾದ್ರು ಒಂದೇ ಒಂದು ಸ್ಪೂನ್ ಹಾಕೋಬೇಕು ಇದು ಬೈಂಡಿಂಗ್ ಥರ ನಮಗೆ ಕೆಲಸ ಮಾಡುತ್ತೆ ನಮಗೆ ಉಂಡೆ ಯಾವುದು ಕ್ರ್ಯಾಕ್ ಆಗ್ದಂಗೆ ನೀಟಾಗಿ ಉಂಡೆ ಮಾಡಿಕೊಂಡು ನಾವು ಬೇಯಿಸ್ಕೊಳಕ್ಕೆ ಈಸಿ ಆಗುತ್ತೆ ಒಂದು ಸರ್ತಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದನ್ನು ಸಣ್ಣ ಸಣ್ಣ ಬಾಲ್ಸ್ ಆಗಿ ಮಾಡಿಟ್ಕೋಬೇಕು ನನ್ನ ಮಗಳಿಲ್ಲಿ ಬಾಲ್ಸ್ ಮಾಡ್ತದಳ ಇವ್ರು ಬಾಲ್ಸ್ ರೆಡಿ ಮಾಡೋಷ್ಟೊತ್ತಿಗೆ ನಾನಿಲ್ಲಿ ಸಕ್ಕರೆ ಕರಗ್ಸೋದಿಕ್ಕಿಡ್ತೀನಿ ಹಾಗೆ ನಾವು ಎಷ್ಟು ಸಕ್ಕರೆ ಬೇಕು ಅಂತ ನಾವು ನೋಡ್ಕೋಬೇಕಾಗತ್ತೆ ನಾವಿಲ್ಲಿ ಮಾಡ್ಕೊಂಡಿರೋಂಥ ಪ್ರಮಾಣ ಪನ್ನೀರ್ದು ಎಷ್ಟಿದೆ ಅಂತ ಒಂದು ಕಪ್ಪಲ್ಲಿ ಮೆಷರ್ ಮಾಡಿ ನೋಡ್ಕೋಬೇಕು ನನಗಿಲ್ಲಿ ಒಂದು ಕಪ್ಪಷ್ಟು ಪನ್ನೀರಿದೆ ಅಂತ ಅನ್ಸಿದ್ರೆ ಒಂದು ಕಪ್ಪಷ್ಟು ನೀ ಸಕ್ಕರೆ ಹಾಗೆ ಅದಕ್ಕೆ ಐದು ಕಪ್ಪಷ್ಟು ನೀರು ಹಾಕಿ ನಾವು ಇದನ್ನು ಕುದಿಸೋದಕ್ಕೆ ಇಡೋಣ ಸಕ್ಕರೆ ಪಾಕ ಮಾಡ್ಕೊಳ್ಳೋದಲ್ಲ ಸಕ್ಕರೆಯನ್ನು ಕುದಿಸ್ಕೋಬೇಕಷ್ಟೆ ನಾವು ಜಾಮೂನ್ಗೆ ಹೇಗೆ ಮಾಡ್ತೀವಿ ಆ ರೀತಿ ಖಂಡಿತ ಅಲ್ಲ ಜಾಮೂನ್ಗಾದರೆ ಫಸ್ಟ್ ಪಾಕ ಮಾಡಿಕೊಂಡು ಹಾಗೆ ನಾವು ಫ್ರೈ ಮಾಡಿರೋಂಥ ಜಾಮೂನನ್ನ ಇದಕ್ಕೆ ಹಾಕಿ ಮುಳುಗಿಸ್ತೀವಿ ಆದರೆ ರಸಗುಲ್ಲಾಗೆ ಈ ಸಕ್ಕರೆ ನೀರಲ್ಲೇ ಕುದ್ಕೋಬೇಕಾಗತ್ತೆ ಪಾಕ ಬರೋ ಅಂಥ ಅವಶ್ಯಕತೆ ಇಲ್ಲ ಒಂದು ಕಪ್ಪಷ್ಟು ಸಕ್ಕರೆಗೆ ಐದು ಕಪ್ಪಷ್ಟು ನೀರು ಹಾಕಿ ಈ ಸಕ್ಕರೆ ಕುದಿಯೋ ಅಷ್ಟೊತ್ತಿಗೆ ಅಂದರೆ ಕರಗೋ ಅಷ್ಟೊತ್ತಿಗೆ ನಾವು ಪನ್ನೀರ್ನ ಬಾಲ್ಸನ್ನು ರೆಡಿ ಮಾಡಿ ಇಟ್ಕೋಬೇಕು ಹಾಗೆ ಈ ನೀರು ಚೆನ್ನಾಗಿ ಮರಳೋವರೆಗೂ ನಾವು ಈ ಬಾಲ್ಸನ್ನು ಹಾಕಬಾರ್ದು ಇವಳೆ ರೆಡಿ ಮಾಡ್ತಾ ಇದ್ದಾಳೆ ಅಷ್ಟರಲ್ಲಿ ಆ ನೀರು ಕೂಡ ಕುದಿ ಹರ್ತಿರುತ್ತೆ ಆಮೇಲೆ ನಾವು ನಂತರ ಹೋಗಿ ಈ ರಸಗುಲ್ಲ ಬಾಲ್ಸನ್ನ ಅದರಲ್ಲಿ ಹಾಕ್ಕೋಬೇಕು ಈ ರೀತಿ ಬಬಲ್ಸ್ ಬರೋವರೆಗೂ ಚೆನ್ನಾಗಿ ಅದು ಕುದಿ ಹತ್ತೋವರೆಗೂ ನಾವು ಅದನ್ನು ರಸಗುಲ್ಲ ಅದರೊಳಗಡೆ ಹಾಕಬಾರ್ದು ಸ ತಕ್ಷಣಕ್ಕೆ ನಾವೇನಾದ್ರು ಇಮಿಡಿಯೇಟಾಗಿ ಹಾಕ್ತು ಅಂತಂದರೆ ಅದು ಒಡೆದೋಗುವಂಥ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಮರಳೋವರೆಗೂ ಹಾಕಬಾರ್ದು ಹಾಗೆ ದಿಢೀರಾಗಿ ಎಲ್ಲ ಒಟ್ಟಿಗೆ ಹಾಕಬಾರ್ದು ಒಟ್ಟಿಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಈ ನೀರಿನ ಟೆಂಪ್ರೇಚರ್ ಏನಿರುತ್ತೆ ಕಡಿಮೆ ಆಗುತ್ತೆ ಆಗ ಒಡ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ನೀಟಾಗಿ ಅದು ಚೆನ್ನಾಗಿ ಸಾಫ್ಟಾಗಿ ಬರಬೇಕು ಹಾಗೆ ಒಡೆದೋಗ್ದಂಗೆ ಇರಬೇಕು ಅಂತಂದರೆ ಒನ್ ಬೈ ಒನ್ ಒನ್ ಸೆಕೆಂಡ್ ಬಿಟ್ಟು ನಾವು ಇದನ್ನು ಹಾಕಬೇಕು ಇಮ್ಮಿಡಿಯೇಟಾಗಿ ಒಟ್ಟಿಗೆ ಹಾಕಬಾರ್ದು ಹಾಗೆ ಈ ಕುದಿ ಯಾವುದೇ ಕಾರಣಕ್ಕೂ ಕಡಿಮೆ ಆಗದಂಗೆ ನಾವು ನೋಡ್ಕೋಬೇಕು ಹೈ ಫ್ಲೇಮಲ್ಲ ಇಟ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೊಳ್ಳೋಣ ಈ ರೀತಿ ಅದು ಡಬಲ್ ಕ್ವಾಂಟಿಟಿನಲ್ಲಿ ಬೇಯುತ್ತೆ ಅಲ್ಲಿವರೆಗೂ ನಾವು ಇದನ್ನು ಕುದ್ಕೋಬೇಕು ಒನ್ ಬೈ ಒನ್ ಹಾಕ್ತಾ ಇದ್ದೀನಿ ಒಟ್ಟಿಗೆ ಹಾಕೋಬಾರ್ದು ಇದನ್ನು ಮಾತ್ರ ನೆನ್ಪಲ್ಲಿ ಇಟ್ಕೋಬೇಕು ಬಾಲ್ಸ್ ಎಲ್ಲ ಮೇಲೆ ನಾವು ಇದನ್ನು ಚೆನ್ನಾಗಿ ಕುದ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಸ್ಪೂನಿಂದ ಇದನ್ನು ತಿರ್ಗಿಸೋದಾಗ್ಲಿ ಮಾಡೋದಾಗಲಿ ಮಾಡಬಾರ್ದು ಹೀಗೆ ಬಿಟ್ಬಿಡಬೇಕು ಅದು ಚೆನ್ನಾಗಿ ಮರಳಿ ಅದಾಗದೆ ಬೆಂದು ಡಬಲ್ ಸೈಜ್ ಆಗುತ್ತೆ ಈಗ ನಾವು ಸ್ವಲ್ಪ ಇದಕ್ಕೆ ಫ್ಲೇವರ್ಗೋಸ್ಕರ ಏಲಕ್ಕಿ ಎರಡೆ ಎರಡು ಏಲಕ್ಕಿನ ನಾನು ಹೀಗೆ ಓಪನ್ ಮಾಡಿ ಹಾಕ್ತಾಯಿದ್ದೀನಿ ಪೌಡರ್ ಮಾಡಿ ಹಾಕೋಕ್ಕಿಂತಲೂ ಈ ರೀತಿ ಹಾಕೋದ್ರಿಂದ ಅದರ ಮೇಲೆ ಎಲ್ಲೂ ಪೌಡರ್ ಕೂತ್ಕೊಳ್ಳದೆ ನೀಟಾಗಿ ನಮಗೆ ಬೆಳ್ಳಿಗಿರೋವಂಥ ರಸಗುಲ ಸಿಗುತ್ತೆ ಹಾಗೆ ಇದಕ್ಕೆ ನಮಗೆ ಕೇವಡ ವಾಟರ್ ಸಿಗುತ್ತೆ ಕೇವಡ ವಾಟರ್ ಹಾಕೋಬೋದು ಅಥವಾ ಏನೋ ರೋಸ್ ಎಸೆನ್ಸ್ ಸಿಗುತ್ತೆ ರೋಸ್ ಎಸೆನ್ಸ್ ಹಾಕೋಬೋದು ಫ್ಲೇವರ್ಗೋಸ್ಕರ ನಾವೇನು ಬೇಕಾದರೂ ಹಾಕೋಬೋದು ಒಂದು ಹತ್ತು ನಿಮಿಷ ನಾವು ಹೊರಗಡೆ ಹಿಂಗೆ ಕ್ಯಾಪ್ ಮುಚ್ಚಿದೆ ಓಪನ್ ಮಾಡಿ ಬೇಯಿಸಿಕೊಂಡ ನಂತರ ಹತ್ತು ನಿಮಿಷದ ನಂತರ ಏಲಕ್ಕಿ ಎಲ್ಲ ಮೇಲೆ ಮುಚ್ಚಿಟ್ಟಿದ್ದೀನಿ ಮುಚ್ಚಿಟ್ಟು ಸುಮಾರು ಹತ್ತು ನಿಮಿಷ ಬೇಯಿಸ್ಕೋಬೇಕು ಮ್ಯಾಕ್ಸಿಮಮ್ ನಮಗೆ ಇದು ಇಪ್ಪತ್ತು ನಿಮಿಷ ಬೇಯೋದಕ್ಕೆ ಸಮಯ ತೊಗೊಳುತ್ತೆ ಇಪ್ಪತ್ತು ನಿಮಿಷದಲ್ಲಿ ಇದು ಚೆನ್ನಾಗಿ ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡು ಬೆಂದು ಆ ಪನ್ನೀರೆಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ನಾವು ಇದೇ ರೀತಿ ಕುದಿಸ್ಕೋಬೇಕಾಗತ್ತೆ ಹಾಗೆ ಮಧ್ಯದಲ್ಲಿ ಇಪ್ಪತ್ತು ನಿಮಿಷದಲ್ಲಿ ಮಧ್ಯದಲ್ಲಿ ಒಂದು ಸತಿ ಚೆಕ್ ಮಾಡ್ಕೋಬೇಕು ಇದು ಎಷ್ಟು ಬೆಂದಿದೆ ಹೇಗೆ ಬೆಂದಿದೆ ಅಂತ ಕೂಡ ನಾವು ನೋಡ್ಕೋಬೇಕಾಗತ್ತೆ ಅದಕ್ಕೂ ಒಂದು ಇದು ಟ್ರಿಕ್ ಇದೆ ಹೇಗೆ ಬೆಂದಿದೆ ಅಂತ ತಿಳ್ಕೊಳೋಕ್ಕೋಸ್ಕರ ಹತ್ತು ನಿಮಿಷ ಕುದ್ಸೋಕೆ ಇಟ್ಟಿದ್ದೆ ಹತ್ತು ನಿಮಿಷದ ನಂತರ ಕ್ಯಾಪ್ ತೆಗ್ದಿದ್ದೀನಿ ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ ಬೆಂದಿದೆಯಾ ಅಂತ ನೋಡಿ ಎಷ್ಟು ದಪ್ಪ ಆಗಿದೆ ಹೀಗೆ ನಾವು ಮುಟ್ಟದಂಗೆ ಹೀಗೆ ಬೇಯಿಸ್ಕೋಬೇಕು ಹತ್ತು ನಿಮಿಷದ ನಂತರ ಚೆಕ್ ಮಾಡ್ಕೊಳ್ಳೋಕೆ ಒಂದು ಸಣ್ಣ ಒಂದು ಬೌಲಲ್ಲಿ ತಣ್ಣೀರು ತೊಗೊಂಡಿದ್ದೀನಿ ತಣ್ಣೀರಲ್ಲಿ ನಾವು ಇದನ್ನು ಹಾಕಿ ಚೆಕ್ ಮಾಡ್ಕೋಬೇಕು ನೀರಲ್ಲಿ ಹಾಕಿದ ಕೂಡಲೇ ಅದು ಕೆಳಗಡೆ ಹೋಗಿ ಕುತ್ಕೊಂಡು ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅಥವಾ ನಮ್ಗಿನ್ನೋ ತೇಲ್ತಾ ಇದೆ ಅಂತ ಅನ್ಸಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗತ್ತೆ ಹೀಗೆ ನಾವು ನೀರಲ್ಲಿ ಚೆಕ್ ಮಾಡಿಕೊಂಡು ಬೆಂದಿದೆಯಾ ಇಲ್ವಾ ಅಂತ ನೋಡ್ಕೋಬೋದು ಹಾಗೆ ಇದು ಬೆಂದಿದೆ ಅಂತ ಗೊತ್ತಾದ ಕೂಡಲೇ ನಾನಿಲ್ಲಿ ಇದಕ್ಕೆ ರೋಸ್ ಎಸೆನ್ಸ್ನ ಹಾಕ್ತಾಯಿದ್ದೀನಿ ಇದು ಪ್ಯೂರ್ಲಿ ಆಪ್ಷನಲ್ ಬೇಕಿದ್ದರೆ ಹಾಕ್ಕೋಬೋದು ನಾವು ಆಲ್ರೆಡಿ ಏಲಕ್ಕಿ ಕೂಡ ಹಾಕಿದ್ದೀವಿ ಇನ್ನೊಂದು ಸ್ವಲ್ಪ ಫ್ಲೇವರ್ಗೋಸ್ಕರ ನಾನು ಇಲ್ಲಿ ರೋಸ್ ಎಸೆನ್ಸ್ನ ಹಾಕ್ತಾ ಇದ್ದೀನಿ ಏಲಕ್ಕಿ ಪೌಡರು ಅಥವಾ ರೋಸ್ ಎಸೆನ್ಸ್ ಯಾವುದಾದ್ರು ಎರಡರಲ್ಲಿ ಒಂದು ಹಾಕ್ಕೊಂಡ್ರೆ ಸಾಕು ಸ್ಟವ್ ಆಫ್ ಮಾಡಿ ಕ್ಯಾಪ್ ಮುಚ್ಚಿಟ್ಟು ಹತ್ತು ನಿಮಿಷ ಬಿಟ್ಬೇಡೋಣ ಇದಿನ್ನೂ ಚೆನ್ನಾಗಿ ಇದ್ರದ್ದು ಫ್ಲೇವರ್ ಮತ್ತು ರಸ ಎಲ್ಲ ಹೀರ್ಕೊಂಡು ತುಂಬ ಚೆನ್ನಾಗಿ ಸಾಫ್ಟ್ ಆ್ಯಂಡ್ ಜ್ಯೂಸಿ ಆಗಿರೋ ಅಂಥ ರಸಗುಲ್ಲ ನಮಗೆ ಸಿಗುತ್ತೆ ಹಾಗೆ ಇದನ್ನು ತಣ್ಣಗಾದ್ಮೇಲೆ ಸರ್ವ್ ಮಾಡಿದ್ರೆ ಇನ್ನೂ ಒಂದು ಒಳ್ಳೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ತಣ್ಣಗೆ ಚಿಲ್ಡಾಗಿ ಕೂಡ ಇರುತ್ತೆ ಈ ರೀತಿ ರೆಸಿಪೀಸ್ನ ನೀವು ಒಡೆದೋಗಿರೋಂಥ ಹಾಲಿನ ವೇಸ್ಟ್ ಅಂತ ತಿಳ್ಕೊಳಬಹುದು ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇದನ್ನು ನೀವೊಮ್ಮೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಒಡ್ದೋಗಿರೋಂಥ ಹಾಲಿಂದನೇ ಮಾಡಬೇಕು ಅಂತೆಲ್ಲ ಚೆನ್ನಾಗಿರೋ ಹಾಲಿಂದ ಕೂಡ ನಾವು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಪನ್ನೀರ್ ಮಾಡಿ ಫ್ರೆಶ್ಶಾಗಿ ಕೂಡ ಈ ರಸಗುಲ್ಲ ಮಾಡ್ಕೋಬೋದು ಹಾಗಿದ್ರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತು ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಅಲ್ಲಿವರೆಗೂ ನನ್ನ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್